ನಮ್ಮ ಮತ ನಮ್ಮ ಹಕ್ಕು ನಮ್ಮ ಆಯ್ಕೆ ನಮ್ಮ ದೇಶ ನಮ್ಮ ನಾಡು ಈ ರೈಟ್ಸ್ನ ನಮಗೆ ಕೊಟ್ಟಿರೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಸಾರಿ ಏನೇ ಕನ್ಫ್ಯೂಷನ್ ಇದ್ರು ಅಕಸ್ಮಾತ್ ಏನೇ ತೊಂದರೆಗಳಿದ್ರು ಯಾರನ್ನೋರು ಪ್ರಶ್ನೆ ಮಾಡಲಿಕ್ಕೆ ಸುಲಭವಾಗುತ್ತೆ. ನಾವು ಸುಮ್ಮನೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಲಿ ಇವತ್ತು ನಮಗೆ ಅದು ಸರಿಗಿಲ್ಲ ಇದು ಸರಿಗಿಲ್ಲ ಹಂಗಿದೆ ಹಿಂಗಿದೆ ಅಂತ ಕೂತ್ಕೊಂಡು ಮೆಸೇಜ್ ಮಾಡ್ಬಿಡೋದು ಭಾಳ ಸುಲಭ ಅದನ್ನು ಮಾಡ್ಬಿಡೋದು. ಬಟ್ ನಿಮ್ಮ ಜವಾಬ್ದಾರಿನ ನೀವು ನಿಭಾಯಿಸಿದ್ದೀರಾ ಅದನ್ನು ಯೋಚನೆ ಮಾಡಿ. ಪರ್ಸೆಂಟೇಜ್ ಆಫ್ ದ ವೋಟರ್ಸ್ ತುಂಬ ಕಮ್ಮಿ ಇತ್ತು ಹೋದ ವರ್ಷ, ಈ ವರ್ಷ ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜವಾಬ್ದಾರಿ ತಗೊಳ್ಳಿ ಎಲ್ಲರೂ, ನಿಮ್ಮ ನಿಮ್ಮ ಆಯ್ಕೆನ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಿಮ್ಮ ನಾಯಕರನ್ನ ತೀರ್ಮಾನ ತಗೊಂಡು ನಿಮ್ಮ ನಿಮ್ಮ ಜಾಗಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ನೋಡಿದಾಗ ಇದ್ದಾಗಿ ಓಲ್ಡ್ ಏಜ್ ಪೀಪಲ್ ಜಾಸ್ತಿ ಕಾಣ್ತಾರೆ, ಅಂದರೆ ವಯಸ್ಸಾಗಿರೋರು ಜಾಸ್ತಿ ಕಾಣ್ತಾರೆ. ಯುವಕರು ಯುವತಿಯವರು ಬರ್ತಾ ಇಲ್ಲ ಯುವ ಜನತೆ ವೋಟ್ ಹಾಕೋದಕ್ಕೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಬೆಂಗಳೂರಲ್ಲಿ ಪರ್ಸೆಂಟೇಜ್ ಕೂಡ ಕಮ್ಮಿ ಇದೆ ವೋಟಿಂಗ್. ನನಗೂ ಅರ್ಥ ಆಗ್ತಿಲ್ಲ ಕಣಮ್ಮ ಯಾಕೆ ಅಂತ. ನಾವು ಇದೇ ಜನ್ರೇಷನ್ ಅವರೇ, ಬಟ್ ನಾವೆಲ್ಲ ಬರ್ತಾ ಇದ್ವಿ. ಇನ್ಫ್ಯಾಕ್ಟ್ ಯಾಕೆ ಕೆಲವರು ಬರ್ತಾ ಇಲ್ಲ, ರೀಸನ್ ಏನು ಅಂತ ನನಗೂ ಇನ್ನೂ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ತಿಳುವಳಿಕೆನ ತಿಳ್ಕೋಬೇಕು ಅನಿಸುತ್ತೆ ಕೆಲವರು. ಎಸ್ಪೆಷಲಿ ಯಂಗ್ಸ್ಟರ್ಸ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಇವತ್ತು ನಾವು ಅದನ್ನೇ ಹೇಳಿದಾಗೆ ಒಂದು 4 ಜನ ಹತ್ರ ಮಾತಾಡೋದು ಭಾಳ ಸುಲಭ. ಇಲ್ಲಿ ರೋಡ್ ಸರಿಗಿಲ್ಲ, ಅಲ್ಲಿ ಬಿಲ್ಡಿಂಗ್ ಹಾಕಿಲ್ಲ, ಇದು ಹಿಂಗೆ ಮಾಡಿಬಿಟ್ಟಿದ್ದಾರೆ, ಹಂಗೆ ಮಾಡ್ಬಿಡೋದು, ಹಿಂಗೆ ಕಂಪ್ಲೇಂಟ್ ಮಾಡೋದು ಭಾಳ ಸುಲಭ. ಬಟ್ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ಪೆಷಲಿ ನಿಮ್ಮ ನಿಮ್ಮ ವೋಟ್ನ ನೀವು ಬಂದು ಹಾಕ್ಕೊಳ್ಳಿ, ಅದನ್ನು ಮಿಸ್ಯೂಸ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಜವಾಬ್ದಾರಿ ಇವತ್ತು ತಗೋಬೇಕು. ನಾವು ಇವತ್ತು ಜವಾಬ್ದಾರಿ ತಗೊಂಡ್ರೆ ನಮ್ಮ ದೇಶ ನಾಳೆ ಚೆನ್ನಾಗಾಗೋದು ಅಂತ ನನ್ನ ಒಂದು ಒಪಿನಿಯನ್. ಐ ಥಿಂಕ್ ಎಲ್ಲರೂ ರೆಸ್ಪಾನ್ಸಿಬಲ್ ಆಗಬೇಕು ಅಂತ ನಾನು ಅನ್ಕೋತೀನಿ. ರೋರಿಂಗ್ ಸ್ಟಾರ್ ಯಾವ ರೀತಿ ಅರಿವು ಮೂಡಿಸ್ತಾರೆ ಮತದಾರರಿಗೆ, ಜೊತೆಗೆ ಏನು ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ನಾನು ಸಿಕ್ಕಿದ್ದವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ದಯವಿಟ್ಟು ವೋಟ್ ಮಾಡ್ಕೊಳ್ಳಿ, ದಯವಿಟ್ಟು ನಿಮ್ಮ ರೈಟ್ಸ್ನ ನೀವು ಕಾಪಾಡ್ಕೊಳ್ಳಿ ಅಂತ. ಆ್ಯಂಡ್ ಆಫ್ಕೋರ್ಸ್ ಬದಲಾವಣೆ ಅನ್ನೋದನ್ನ ನಾನಿನ್ನೂ ಅಷ್ಟು ಮಾಡೋ ಅಷ್ಟು ದೊಡ್ಡವನಲ್ಲ ಕಣಮ್ಮ. ಐ ಥಿಂಕ್ ಪ್ರಾಬ್ಲಿ ಐ ಕ್ಯಾನ್ ಸಪೋರ್ಟ್ ಎವ್ರಿಥಿಂಗ್. ಆ ಜಾಗಕ್ಕೆ ನನ್ನನ್ನು ಭಗವಂತ ಸೇರಿಸಿದಾಗ ನನ್ನ ಕೈಲಿ ಆದಷ್ಟು ಚೇಂಜಸ್ನ ಕಂಟ್ರಿಗೆ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಮ್ಮ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.